ಈ ತುಳುನಾಡಿನ ದೈವಗಳನ್ನ ಬೆಂಗಳೂರು ಹಾಗೆ ಮೈಸೂರಿನಲ್ಲೂ ಸ್ಥಾಪನೆ ಮಾಡಿ ಅದನ್ನ ದಂಧೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಪ್ಲಾನ್ ಹಾಕೊಂಡಿದ್ರು. ಅಂತವರ ವಿರುದ್ಧ ಇದೀಗ ತುಳುನಾಡಿನ ಭಕ್ತರು ಕೊರಗಜ್ಜನ ಮೊರೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ಏನು ಅಂತ ನೋಡ್ಕೊಂಡ್ ಬರೋಣ. ಕೊರಗಜ್ಜ ಹೆಸರಲ್ಲಿ ದಂಧೆ, ಕರಾವಳಿ ಕಿಡಿಕಿಡಿ, ದೈವಾರಾಧನೆ ಬಗ್ಗೆ ಅಪಚಾರ, ದೈವಗಳ ಮೊರೆ. ತುಳುನಾಡಿನ ದೈವಗಳು ಅಂದ್ರೆ ಅದು ತುಳುನಾಡಲ್ಲೇ ಆರಾಧನೆಗೊಳ್ಳುವ ದೈವಿ ಶಕ್ತಿಗಳು. ಘಟ್ಟದ ಮೇಲೆ ಹತ್ತಿ ಹೋಗೋದಿಲ್ಲ ಅನ್ನುವ ಇತಿಹಾಸ ಇರೋ ದೈವಗಳನ್ನು ಇದೀಗ ಬೆಂಗಳೂರು ಮೈಸೂರಿಗೆ ಕೊಂಡೊಯ್ಯಲು ದಂಧೆಕೋರರು ಯತ್ನಿಸಿದ್ದಾರೆ. ಇತ್ತೀಚೆಗೆ ಕಾಂತಾರ ಚಿತ್ರ ಬಿಡುಗಡೆಯಾದ ಬಳಿಕ ತುಳುನಾಡಿನ ದೈವ ಶಕ್ತಿ ಇಡೀ ಜಗತ್ತಿಗೆ ತಿಳಿದಿದೆ. ಹೀಗಾಗಿ ಇದರ ಲಾಭ ಪಡೆದು ದಂಧೆ ಮಾಡಲು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಇದ್ದಕ್ಕಿದ್ದಂತೆ ದೈವಸ್ಥಾನ, ಕೋಲ, ಆರಾಧನೆ ಮಾಡಲು ಆರಂಭಿಸಿದ್ದಾರೆ. ಅಂಥವರ ವಿರುದ್ಧ ತುಳುವರು ತಿರುಗಿ ಬಿದ್ದಿದ್ದಾರೆ. ತುಳುನಾಡಿನ ದೈವಗಳು ತುಳುನಾಡಲ್ಲೇ ಇರಬೇಕು, ಇಂತಹ ಕೆಲಸ ಮಾಡಿದವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಎಂದು ಕೊರಗಜ್ಜ ದೈವದ ಆದಿ ಸ್ಥಳ ಕುತ್ತಾರ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಸಾವಿರಾರು ಭಕ್ತರು ಎಲ್ಲೆಲ್ಲಿಂದ ಭಕ್ತರು ಇಲ್ಲೇ ಬಂದು ಅವರವರ ಮನಪೂರ್ವಕ ಪ್ರಾರ್ಥನೆ ಮಾಡಿದನ್ನು ಅಜ್ಜ ನೆರವೇರಿಸಿಕೊಡ್ತಾನೆ. ಇದು ಸಾರ್ಲಪಟ್ಟದ ಅಜ್ಜನೇ ಇಲ್ಲಿ ನೆರವೇರಿದ ಅಲ್ಲದೆ ಬೇರೆ ಯಾವ ಕಡೆಯಲ್ಲಿ ಈ ಅಜ್ಜನ ಈ ಕಟ್ಟಿನ ಪ್ರಕಾರ ಆಗುವುದಿಲ್ಲ. ಆದರೆ ಇಲ್ಲಿಂದ ಯಾರೂ ಅಜ್ಜನು ಬೇರೆ ರೂಪದಲ್ಲಿ ಕೊಂಡು ಹೋಗುವುದು ಅದು ಏನೂ ಇರುವುದಿಲ್ಲ. ಅಜ್ಜ ಬಿಡುವುದಿಲ್ಲ. ಅಜ್ಜ ಕಾಯರೂಪದಲ್ಲಿ ಬಂದು ಮಾಯಾರೂಪದಲ್ಲಿ ಇಲ್ಲಿ ನೆರವೇರಿಸಿದಾಗ ತುಳುನಾಡ ದೈವಾರಾಧನಾ ಸಂರಕ್ಷಣಾ ಯುವ ವೇದಿಕೆ, ದೈವಾರಾಧನಾ ಸಮಿತಿ ಬೆಳ್ತಂಗಡಿ, ಹಿಂದೂ ಸಂರಕ್ಷಣಾ ಸಮಿತಿ ಮಂಗಳೂರು ಹಾಗೂ ಸಮಸ್ತ ದೈವಾರಾಧಕರಿಂದ ಪ್ರಾರ್ಥನೆ ಸಲ್ಲಿಸಲಾಯಿತು. ಆದಿ ಸ್ಥಳ ಮತ್ತು ತುಳುನಾಡು ಹೊರತುಪಡಿಸಿ ಕೊರಗಜ್ಜನ ಪ್ರತಿಷ್ಠೆಗೆ ಅವಕಾಶ ಇಲ್ಲ. ಹೀಗಿದ್ದರೂ ರಾಜ್ಯದ ಕೆಲವೆಡೆ ಕೊರಗಜ್ಜನ ಹೆಸರಲ್ಲಿ ದಂಧೆ ಮಾಡಲಾಗ್ತಾ ಇದೆ ಅಂತ ದೈವಾರಾಧಕರು ಆರೋಪಿಸಿದ್ದು ಕಾನೂನು ಹೋರಾಟಕ್ಕೆ ನಿರ್ಧರಿಸಲಾಗಿದೆ. ಗಲಿಗೆ ದತ್ತನ ಗುಲಿಗೆ ಬುಡೆ ಅಂತ ವಿಪರೀತವಾಗಿ ಅಮೃತ ಕುಡಿದ್ರು ಅದು ವಿಷ ಆಗುತ್ತಂತೆ ಮನುಷ್ಯನಿಗೆ. ಆ ಥರ ಆಗಿ ಹೋಗಿದೆ ದೈವಾರಾಧನೆಯನ್ನು. ಯಾರು ಮೈಸೂರಾಗಲಿ, ಬೆಂಗಳೂರಾಗಲಿ, ತುಳುನಾಡು ಬಿಟ್ಟು ಆರಾಧನೆ ಮಾಡ್ತೇವೆ ನಾವು, ಅದರಿಂದ ಏನಾದರೂ ಸಂಪಾದನೆ ಮಾಡ್ತೇವೆ, ನಮಗೊಂದು ಅದು ಸಂಪಾದನೆಯ ದಾರಿ ಬಿಸ್ನೆಸ್ ರೂಪದಲ್ಲಿ ಕೊಂಡೋಗ್ತಾರ, ಅದನ್ನು ತಿದ್ದುಕೊಳ್ಳಿ ಅಂತ ನಾವು ಇಷ್ಟೇ ನಾವು ಪ್ರಾರ್ಥನೆ ಮಾಡಿದ ಹೊರತು, ಮತ್ತು ಇದನ್ನು ಒಂದು ದಂಧೆಯಾಗಿ ಮಾಡೋದಾಗಲಿ, ಒಂದು ದೈವಾರಾಧನೆಯನ್ನು ನಾವು ಬಿಸ್ನೆಸ್ ಮಾಡಿಕೊಂಡು ಹೋಗೋದಾಗಲಿ ಅಂಥದನ್ನೆಲ್ಲ ಮಾಡಿ ಸುಮ್ಮನೆ ನೀವು ದೈವಾರಾಧನೆ ಬಗ್ಗೆ ಕೆಟ್ಟ ಆಲೋಚನೆಗಳೆಲ್ಲ ಇಟ್ಕೊಂಡು ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಟ್ಟಿನಲ್ಲಿ ತುಳುನಾಡಿನಲ್ಲಿ ಪ್ರತಿಷ್ಠೆಗೊಳ್ಳುವ ದೈವಗಳು ಬೇರೆ ಕಡೆ ಸಾನ್ನಿಧ್ಯ ಪಡೆಯಲು ಸಾಧ್ಯವಿಲ್ಲ. ಇನ್ನಾದರೂ ದೈವದ ವಿಚಾರದಲ್ಲಿ ಯಾರೂ ದಂಧೆ ವಸೂಲಿಗೆ ಇಳಿಯಬಾರದು ಅನ್ನೋದು ತುಳುನಾಡಿನ ಜನರ ಆಶಯ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಸ್ಯಾಂಡಲ್ವುಡ್ನ ನಟಿ ಅದಿತಿ ಪ್ರಭುದೇವ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿನ್ನೆ ಸಂಜೆ ಅದ್ಧೂರಿಯಾಗಿ ಆರತಕ್ಷತೆ ಕಾರ್ಯಕ್ರಮ ಕೂಡ ನೆರವೇರಿತು. ನಿನ್ನೆ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ನಡೆದಿದ್ದು ಸಿನಿಮಾ ಮತ್ತು ರಾಜಕೀಯ ಮಂದಿ ನವಜೋಡಿಗೆ ಶುಭ ಹಾರೈಸಿದ್ದಾರೆ. ಸಕ್ಕರೆನಾಡು ಮಂಡ್ಯದಲ್ಲಿ 3 ದಿನಗಳಿಂದ ನಡೀತಾ ಇದ್ದ ಪುನೀತೋತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ಅಧಿಕೃತವಾಗಿ ತೆರೆಬಿದ್ದಿರುವಂತಹದ್ದು. ಕೊನೆಯ ದಿನವಾದ ನಿನ್ನೆ ಕಾರ್ಯಕ್ರಮಕ್ಕೆ ಶಿವಣ್ಣ ದಂಪತಿ ಆಗಮಿಸಿದ್ದು ವಿಶೇಷವಾಗಿತ್ತು. ಶಿವಣ್ಣ ಅವರ 125ನೇ ಸಿನಿಮಾ ವೇದ ಸಿನಿಮಾದ ಹಾಡನ್ನು ನಿನ್ನೆ ಅಲ್ಲೇ ರಿಲೀಸ್ ಮಾಡಲಾಯಿತು. ಅಪ್ಪು ಅವರನ್ನು ನೆನೆದು ಶಿವಣ್ಣ ಭಾವುಕರಾದರು. ನಿಶ್ಚಿತಾರ್ಥದ ವಿವಾದದ ಬಳಿಕ ನಟಿ ವೈಷ್ಣವಿ ಮೊದಲ ವೇದಿಕೆಯ ಕಾರ್ಯಕ್ರಮವನ್ನು ನಿನ್ನೆ ನೀಡಿದರು. ಗಾಯಕ ವಿಜಯ್ ಪ್ರಕಾಶ, ಸಂಗೀತ ಸುಧೆ ಎಲ್ಲರನ್ನು ಕೂಡ ಮನಸೂರೆಗೊಳಿಸಿತು. ಹಾಡು, ನೃತ್ಯ, ಕಾಮಿಡಿ ಮೂಲಕ ನೆರೆದಿದ್ದ ಅಭಿಮಾನಿಗಳನ್ನು ರಂಜಿಸಲಾಯಿತು.